ಕನಿಲ ಶ್ರೀ ಭಗವತಿ ಕ್ಷೇತ್ರದ ಹಿರಿಯ ಕಾರ್ಣವರ್ ಎಂದು ಕರೆಯಲ್ಪಡುವ ಶ್ರೀ ಮಂಜಪ್ಪ ಕಾರ್ಣವರ್ ಅಲ್ಪಕಾಲದ ಅಸೌಖ್ಯದಿಂದ ಬಳಲುತ್ತಿತ್ತು. ಸೋಮವಾರ ಮಧ್ಯಾಹ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದ್ರು. ರಾತ್ರಿ 7:30 ವೇಳೆಗೆ ದೈವಾಧೀನರಾದರು. ಕನಿಲ ಶ್ರೀ ಭಗವತಿ ಕ್ಷೇತ್ರ ಬಳಿಯ ನಿವಾಸಿಯಾಗಿರುವ ಇವರು 1999 ಕನಿಲ ಶ್ರೀ ಭಗವತಿ ಕ್ಷೇತ್ರದಲ್ಲಿ ಹಿರಿಯ ಕಾರ್ಣವರಾಗಿ ಶ್ರೀ ಭಗವತಿ ಮಾತೆಯ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಮಂಜಪ್ಪ ಕಾರ್ಣರವರ ಬಗ್ಗೆ ಕನಿಲ ಶ್ರೀ ಭಗವತಿ ದೇವಸ್ಥಾನದ ಅಧ್ಯಕ್ಷರು ಹೇಳಿದ್ದು ಹೀಗೆ. ಕನಿಲ 1999 ನಮ್ಮ ಸೇವೆ ಭಗವತಿ ಕ್ಷೇತ್ರದ ಸೇವೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. 18 ಕ್ಷೇತ್ರದಲ್ಲಿ ಒಂದಾದಂಥ ನಮ್ಮ ಕನಿಲ ಭಗವತಿ ಕ್ಷೇತ್ರ ಇಡೀ ಎಲ್ಲ ಕಡೆಯಲ್ಲಿಯೂ ಒಂದು ಹೆಸರುವಾಸಿ ಒಂದು ಕ್ಷೇತ್ರ. ಅವರ ಹೆಸರು ಕನ್ನಪ್ಪ ಅಂತೇಳಿ. ಈಗ ನಮ್ಮ ದೇವಸ್ಥಾನದಲ್ಲಿ ಅವರು ನಾಮಕರಣ ಮಾಡಿದ್ದು ಮಂಜಪ್ಪ ಕಾರ್ಣವರು ಅಂತೇಳಿ. 1999 ನಿರಂತರವಾಗಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಹೋಗಿ ಅವರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲರ ಮನವನ್ನು ಗೆಲ್ದಂಥ ಒಂದು ಕಾರಣವರು. ಅವರ ಈ ಅಕಾಲ ನಿಧನ, ಅವರಿಗೆ ಹುಷಾರಿಲ್ಲದೆ ಸ್ವಲ್ಪ ಇದ್ದರೂ ಆದರೂ ಅವರ ಅಕಾಲ ಸರಣಾಗಿ ಅಕಾಲ ನಿಧನದಾಗಿ ಅವರು ಈ ದಿವಸವಾಗಿದ್ದಾರೆ. ನಿಜವಾಗಿ ನಮ್ಮ ತುಂಬಲಾರದ ನಷ್ಟ. ನಮ್ಮ ಎಲ್ಲ ಈ ಕ್ಷೇತ್ರದ ಎಲ್ಲ ಸಾರ್ವಜನಿಕರಿಗೂ, ಕ್ಷೇತ್ರದ ಧಾರ್ಮಿಕ ಚಿಂತನೆಗಳಿಗೂ ಒಂದು ಅವರಿಗೂ ದೊಡ್ಡ ಒಂದು ನಮಗೆ ಹೊಡೆತ ಬಿದ್ದಿದೆ. ನಿಜವಾಗಿ ಅವರು ಹೇಳ್ತಿದ್ದೇವೆ. ಅವರೀಗ ನಮ್ಮನ್ನು ಬಿಟ್ಟು ಹೋದರೂ ನಮ್ಮ ಕಣ್ಣ ಮುಂದೆಯೇ ಅವರಿಗಿದ್ದಾರೆ ಈಗ. ಆದ್ದರಿಂದ ಅವರಿಗೆ ನಮ್ಮ ಭಗವತಿ ಕ್ಷೇತ್ರ ಪರವಾಗಿಯೂ, 18 ಕ್ಷೇತ್ರ ಪರವಾಗಿಯೂ, ಎಲ್ಲರಿಗೂ ಪರವಾಗಿಯೂ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ. ಮೃತರು ಪತ್ನಿ ಸರೋಜಿನಿ, ಮಕ್ಕಳಾದ ರೇಣುಕಾ, ಸುನೀಲ್, ಅನಿಲ್, ಸಹೋದರ ಸಹೋದರಿಯರನ್ನು ಸಹಿತ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಮಂಜಪ್ಪ ಕಾರ್ಣವರವರ ಬಗ್ಗೆ ಸಮಾಜ ಸೇವಕರಾದ ಹರೀಶ್ ಶೆಟ್ಟಿ ಮಾಡ ಹೇಳಿದ್ದು ಹೀಗೆ. ಕನಿಲ ಭಗವತಿ ಕ್ಷೇತ್ರ ಈ ಊರಿನಲ್ಲೇ ಬಹಳ ಪ್ರಸಿದ್ಧಿಯನ್ನು ಪಡೆದಂಥ ಕ್ಷೇತ್ರ. ಹಿಂದೂ ಧರ್ಮದ ಎಲ್ಲ ಸಮುದಾಯದವರು ಕೂಡ ಆರಾಧಿಸಿಕೊಂಡು ಬರುವಂಥ ಆ ಭಗವತಿ ಮಾತೆಯ ಒಂದು ಕಾರಣವರಾಗಿ, ಯಾಕಂದರೆ ದೇವರಿಗೆ ಚೈತನ್ಯವನ್ನು ತುಂಬುವವರು ಅದರ ಅರ್ಚಕರು. ಬಂದಂಥ ಸಾವಿರಾರು ಭಕ್ತರಿಗೆ ಅವರ ಕಷ್ಟ ಏನಿದೆ, ನೋವು ಏನಿದೆ, ಸಮಸ್ಯೆ ಏನಿದೆ, ಅದನ್ನೆಲ್ಲ ಆ ಮಾತೆ ಭಗವತಿಯಲ್ಲಿ ನಿವೇದಿಸಿ ಅವರೆಲ್ಲ ಕಷ್ಟ ದುಃಖ ಕಾರ್ಪಣ್ಯಗಳಿಗೆ ಆ ಭಗವತಿ ಮಾತೆಯಲ್ಲಿ ಪ್ರಾರ್ಥಿಸಿ ನಮ್ಮೆಲ್ಲರ ಜೀವನದಲ್ಲಿ ಸುಖ ಸಂತೋಷವನ್ನು ನೀಡುವಂಥ ಒಂದು ದೇವಿ ಕಾರ್ಯವನ್ನು ಮಾಡುವಂಥ ನಮ್ಮ ಕನಿಲ ಭಗವತಿ ಕ್ಷೇತ್ರದ ದೊಡ್ಡ ಕಾರಣವರು ಇವತ್ತಿನ ದಿವಸ ನಮ್ಮೊಂದಿಗಿಲ್ಲ. ಅವರ ಒಂದು ದಿವ್ಯ ಚೇತನಕ್ಕೆ ಆ ಭಗವತಿ ಮಾತೆಯು ಚಿರಶಾಂತಿಯನ್ನು ಕೊಟ್ಟು ಅವರ ಒಂದು ಏನು ಸರಳ ನಡತೆ, ಆದರ್ಶ ಜೀವನ ಅದೆಲ್ಲ ನಮಗಿರಲಿ. ಅದೇ ರೀತಿಯಲ್ಲಿ ಅವರು ನಡೆದಂಥ ದಾರಿಯಲ್ಲಿ ನಾವು ನಡೆಯುವುದು, ಅದೇ ರೀತಿಯಲ್ಲಿ ಅವರ ಏನು ಆದರ್ಶಗಳಿದೆ ಅದನ್ನು ನಮ್ಮ ಜೀವನ ನಾವು ಅಳವಡಿಸಿಕೊಂಡು ಅದೇ ರೀತಿಯಲ್ಲಿ ಅವರ ಆ ಒಂದು ನೆನಪು ನಮಗೆ ದುಃಖವನ್ನು ಮರೆಯುವ ಶಕ್ತಿಯನ್ನು ಸಮಾಜದ ಎಲ್ಲ ಬಾಂಧವರಿಗೂ ಆ ಭಗವತಿ ಮತ್ತೆ ಅನುಗ್ರಹಿಸಲಿ. ಅವರು ನಮ್ಮೊಂದಿಗಿದ್ದ ನೆನಪು ನಮಗೆಲ್ಲರಿಗೂ ಚಿರಸ್ಥಾಯಿರಾಗಲಿ ಅಂತ ಆ ಭಗವತಿ ಮಾತೆಯಲ್ಲಿ ಪ್ರಾರ್ಥಿಸ್ತಾ ಅವರ ಆ ಒಂದು ಆತ್ಮಕ್ಕೆ ಭಗವತಿ ಶಾಂತಿ ನೀಡಲಂತ ಪ್ರಾರ್ಥಿಸ್ತೇವೆ. ಮೃತರ ಅಂತ್ಯ ಸಂಸ್ಕಾರ ಮಂಗಳವಾರ ನಡೆಯಿತು. ಮೃತರ ಅಂತಿಮ ದರ್ಶನಕ್ಕೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಹಾಜರಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ, ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ತಿಯಾ ಸಮಾಜದ ಅಧ್ಯಕ್ಷರಾದ ಚಂದ್ರಹಾಸ ಉಳ್ಳಾಲ ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಅಂತಿಮ ದರ್ಶನ ಪಡೆದರು. ನಂತರ ಕನಿಲ ಶ್ರೀ ಭಗವತಿ ಕ್ಷೇತ್ರದ ಬಳಿಯಲ್ಲಿ ಅಂತಿಮ ಸಂಸ್ಕಾರ ನೆರವೇರಿತು.